ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮೆಜಾರಿಟಿ ಆಫ್ ದ ಟೈಮ್ ನಮ್ಮ ದೇಶದಲ್ಲಿ ಐರನ್ ಡಿಫಿಷಿಯನ್ಸಿ ತುಂಬ ಮಕ್ಕಳಿಗಿದೆ. ಸೊ ಹಾಗಾಗಿ ಐರನ್ ಸಪ್ಲಿಮೆಂಟೇಷನ್ ಅಂದರೆ 5 ವರ್ಷದ ಒಳಗಿನ ಮಕ್ಕಳಿಗೆ ವರ್ಷದಲ್ಲಿ 3 ತಿಂಗಳು ಐರನ್ ಪ್ರತಿ ವರ್ಷ ಕೊಡೋದು ಒಳ್ಳೆಯದು. ಐರನ್ ಸಪ್ಲಿಮೆಂಟೇಷನ್ 30 mg ಎಲಿಮೆಂಟಲ್ ಐರನ್ನ ಕೊಡಬೇಕಾಗತ್ತೆ, ಒಂದನೇದು. ಎರಡನೇದು ಜಿಂಕನ್ನು 14 ಡೇಸ್ ಕೊಡೋದು ಡೆಫಿನೆಟ್ಲಿ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ, ಬಟ್ ತುಂಬ ಜಾಸ್ತಿ ದಿನ ಕೊಡೋದು ಒಳ್ಳೇದಲ್ಲ. ಒಂದು ಕೋರ್ಸ್ ಅಷ್ಟೇ. ವೈಟಮಿನ್ ಡಿ ಅಂಶನೂ ಅಷ್ಟೇ. ವೈಟಮಿನ್ ಡಿ ಡಿಫಿಷಿಯನ್ಸಿಲ್ಲೂ ಇಮ್ಯುನಿಟಿ ಪವರ್ ಕಡಿಮೆ ಆಗೋ ಚಾನ್ಸಸ್ ಇದೆ, ಹಾಗಾಗಿ ವೈಟಮಿನ್ ಡಿ ತೊಗೋಬೇಕು. ವೈಟಮಿನ್ ಸಿನೂ ಅಷ್ಟೇ, ಅದು 14 ಡೇಸ್ ಆ ಥರ ತೊಗೊಂಡ್ರೆ ಸಾಕಾಗ್ತದೆ. ಇವು 4 ಬಿಟ್ಟು ನಾವು ಮಕ್ಕಳಿಗೆ ಪ್ರಿಪೇರ್ ಮಾಡೋದಕ್ಕೆ ಸರ್ ಹೇಳ್ದಂಗೆ ಔಟ್ಡೋರ್ ಆ್ಯಕ್ಟಿವಿಟಿ ಇರಲೇಬೇಕು. ಬಟ್ ಔಟ್ಡೋರ್ ಆ್ಯಕ್ಟಿವಿಟಿ ಅಂದರೆ ಹೊರಗಡೆ ಎಲ್ಲೂ ಲಾಕ್ಡೌನಿಂದ ಹೊರಗಡೆ ಹೋಗೋಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ವಠಾರದಲ್ಲಾಗಲಿ, ಟೆರೆಸಲ್ಲಾಗಲಿ, ಮುಂದೆ ಪೋರ್ಟಿಕೋದಲ್ಲಾಗಲಿ ಮಕ್ಕಳನ್ನ ಆಟಾಡ್ಸೋಕ್ಕೆ ಬಿಡಬೇಕು. ಬಟ್ ಏನೇ ಮಾಡಿದರೂ ಈ ಸ್ಕ್ರೀನ್ ಅನ್ನೋದು ಭಾಳ ವಿಷ ಇದ್ದಂಗೆ. ಅದೇ ಅಂದರೆ ಎ ರಿಚ್ ಪರ್ಸನ್, ಹೂ ಇಸ್ ದ ರಿಚ್ ಪರ್ಸನ್ ಅಂದರೆ ರಿಚ್ ಪರ್ಸನ್ ವಿಲ್ ಹ್ಯಾವ್ ಎ ಬಿಗ್ ಲೈಬ್ರರಿ ಎಟ್ ಹೋಮ್ ಅಂತೆ, ಹೂ ಇಸ್ ದ ಪೂರ್ ಪರ್ಸನ್ ಅಂದರೆ ಪೂರ್ ಪರ್ಸನ್ ವಿಲ್ ಹ್ಯಾವ್ ಎ ಬಿಗ್ ಟಿ ವಿ ಎಟ್ ಹೋಮ್ ಅಂತೆ. ಸೊ ಇದು ಸುಮಾರು ಜನ ಹೇಳ್ತಾರೆ. ಬಟ್ ಏನೇ ಮಾಡಿದರೂ ಮಕ್ಕಳಿಗೆ ಅವರಿಗೊಂದು ಟಾಸ್ಕ್ ಕೊಡಬೇಕು. ಟಾಸ್ಕ್ ಅಂದರೆ ಹೆಂಗೆ ಅಂತಂದರೆ, ಆಯ್ತಪ್ಪ ನೀನು ಟಿ ವಿ ನೋಡಬೇಕಾ, ನೀನು ಟಿ ವಿ ನೋಡಬೇಕು, 1 ಗಂಟೆ ಟಿ ವಿ ನೋಡಬೇಕು ಅಂದರೆ ಅಟ್ಲೀಸ್ಟ್ 20 ನಿಮಿಷ ಎಕ್ಸಸೈಸ್ ಮಾಡಬೇಕು. ಸೊ ದೇರ್ ಇಸ್ ಎ ಕಾಂಪನ್ಸೇಷನ್ ಇರಬೇಕು. ಐಸ್ ಕ್ರೀಮ್ ತಿನ್ಬೇಕಾ, ಅಥವಾ ನೀನು ಮಾಡಿದ್ದೇನೋ ಗೋಬಿ ಮಂಚೂರಿ ತಿನ್ಬೇಕಾ, ನೀನು ತಿನ್ಬೇಕಾ, ಆಯಿತು ತಿನ್ನು, ಬಟ್ ಅದಕ್ಕೆ ಕಾಂಪನ್ಸೇಷನ್ ಇಷ್ಟು ಎಕ್ಸಸೈಸ್ ಮಾಡ್ಬೇಕು. ಅಂದರೆ ಈಗ 20 ನಿಮಿಷ ಎಕ್ಸಸೈಸ್ ಮಾಡಬೇಕು, ಅಥವಾ ಸೂರ್ಯ ನಮಸ್ಕಾರ ಕಂಪಲ್ಸರಿ ಮಾಡಬೇಕು. ನಾ ಬಾ ನಿಮ್ಮ ಜೊತೆಗೆ ನಾನು ಮಾಡ್ತೀನಿ ಅಂತ ಬೆಳಿಗ್ಗೆ ನಾವು ಮಾಡಿದರೆ ಡೆಫಿನೆಟ್ಲಿ. ಈಗ ನನ್ನ ನಮ್ಮ ಮಗಳಿಗೆ ಈಗ ದಿನ ಲೇಟಾಗಿ ಹೇಳ್ತೀವಿ, ಅದಕ್ಕೆ ಏನು ಹೇಳಿದ್ರೆ 5 AM ಕ್ಲಬ್ ಅಂತ ಒಂದು ಬುಕ್ ಇದೆ, ಅದನ್ನು ಆಡಿಯೋ ಬುಕ್ ಕೇಳು ಅಂತ ಹೇಳಿದೆ. ಅದನ್ನು ಕೇಳಿ, ಯಾಕೆಂದ್ರೆ ಟಿ ವಿ ತುಂಬ ನೋಡ್ತಾಳೆ, ಪಿಕ್ಚರ್ ಡೈಲಿ 1-2 ನೋಡಲೇಬೇಕು ಅವಳು. ಸೊ ಅದಕ್ಕೆ ಅದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವಳೇ ಈಗ ನನಗೆ ಹೇಳ್ತಾ ಇದ್ದಾಳಪ್ಪ ಈಗ 5 ಗಂಟೆಗೆದ್ರೆ ಒಳ್ಳೆಯದು, ಇಷ್ಟಿಷ್ಟು ಹೆಲ್ಪ್ ಆಗುತ್ತೆ ಈ ಥರ. ಆ ಥರ ಸಿ ಅದನ್ನೇ ಮಾಧ್ಯಮನ್ನೇ ನಾವು ಡೈವರ್ಟ್ ಮಾಡಬೇಕು ಮಕ್ಕಳಿಗೆ. ಅಂದರೆ ಯಾವ ಥರ ಪಾಸಿಟಿವಿಟಿ ಕನ್ವರ್ಟ್ ಮಾಡಬೇಕು ಆ ಥರ ಮಾಡಿದರೆ ಆಗುತ್ತೆ. ಈಗ ಏನು ಎಷ್ಟೊಂದು ಸಲ ನಮ್ಮ ಮಕ್ಕಳಿಗೆ ಕುಕ್ಕಿಂಗ್ ಹೇಳ್ತೀನಿ, ಇವತ್ತು ಬೆಳಿಗ್ಗೆ ಅವಳು ಇನ್ನೂ ಜಸ್ಟ್ 7th standard ಚಪಾತಿ ಪಲ್ಯ ಮಾಡಿ ನಮಗೆ ಬಡಿಸಿದ್ರು, ಅಂದರೆ ಅವಳಿಗೆ ಇನ್ಸೆಂಟಿವ್ ಇದೆ ಅದು ಮಾಡಿದ್ದಕ್ಕೆ. ಸೊ ಈ ಥರ ನಾವು ಅವರಿಗೆ ಇನ್ಸೆಂಟಿವ್ ಮಾಡಬೇಕು, ಇಷ್ಟು ಪೇಜ್ ಹೋದರೆ ಇಷ್ಟು ಅಮೌಂಟ್, ಅದರಿಂದ ನೀನು ಇಂಥ ಐಟಮ್ ನಾನು ತೊಗೋಬೋದು ಈ ಥರ. ಅಂದರೆ ಅವರಿಗೆ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್. ಅದು ಬಿಟ್ಟು ನಾವೇನು ಮಾಡ್ತೀವಿ, ಬೈತೀವಿ, ಟಿ ವಿ ನೋಡ್ತೇವೆ, ಹೋಗಿ ಟಿ ವಿ ಸ್ವಿಚ್ ಆಫ್ ಮಾಡೋದು, ಈ ಥರ ಮಾಡಿದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ, ಜಗಳ ಆಗುತ್ತೆ. ಅದು ಮಾಡೋದಕ್ಕಿಂತ ಪಾಸಿಟಿವ್ ರಿಇನ್ಫೋರ್ಸ್ಮೆಂಟಲ್ಲಿ ಮಕ್ಕಳನ್ನು ಮಾಡೋದು ಒಳ್ಳೆಯದು.